ಪೌರಕಾರ್ಮಿಕರಿಗೆ ಗುಡ್ ನ್ಯೂಸ್. ವಾರಕ್ಕೆ ಒಂದು ದಿನ ರಜೆಯನ್ನ ನೀಡಿದೆ ಈಗ ಸರ್ಕಾರ. ಕರ್ನಾಟಕದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ವಾರದಲ್ಲಿ ಒಂದು ದಿನ ಪೂರ್ತಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ವಾರಕ್ಕೆ ಒಂದು ದಿನ ಪೂರ್ತಿ ರಜೆಯನ್ನ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ ಆದೇಶವನ್ನ ಹೊರಡಿಸಿರುವಂತದ್ದು. ಈವರೆಗೆ ಪೌರ ಕಾರ್ಮಿಕರಿಗೆ ಯಾವುದು ಕೂಡ ರಜೆ ಇರಲಿಲ್ಲ. ಎರಡು ಬಾರಿ ಅರ್ಧ ದಿನ ರಜೆಯನ್ನ ನೀಡಲಾಗ್ತಾ ಇತ್ತು. ಇದರಿಂದ ಪೌರ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಅಂದ್ರೆ ರಜೆ ಕೊಟ್ಟರು ಕೂಡ ಕೊಡದೇ ಇರೋ ರೀತಿಯಾಗಿ ನಡೀತಾ ಇತ್ತು. ಯಾಕಂದ್ರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ಪೌರ ಕಾರ್ಮಿಕರು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ವಾರದ ಒಂದು ದಿನ ಸಂಪೂರ್ಣ ರಜೆಯನ್ನ ನೀಡಬೇಕು ಅಂತ ಈಗ ಒಂದು ಆದೇಶವನ್ನ ಸರ್ಕಾರ ಹೊರಡಿಸಿರುವಂತದ್ದು. ಇದೀಗ ನಗರಾಭಿವೃದ್ಧಿ ಇಲಾಖೆ ಪೌರ ಕಾರ್ಮಿಕರ ಮನವಿಗೆ ಸ್ಪಂದಿಸಿದೆ. ಈ ಹಿಂದೆ ಕೂಡ ಒಂದಷ್ಟು ಮನವಿಯನ್ನ ಸರ್ಕಾರದ ಮುಂದಿಟ್ಟಿದ್ರು. ನಿತ್ಯದ ಕೆಲಸಕ್ಕೆ ತೊಂದರೆ ಆಗದಂತೆ ಇಡೀ ದಿನ ರಜೆಯನ್ನ ಘೋಷಿಸುವಂತೆ ಈಗ ಆದೇಶವನ್ನ ಹೊರಡಿಸಿದೆ. ಇದೊಂಥರ ಪೌರ ಕಾರ್ಮಿಕರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.